ಬೆಂಗಳೂರಿನ ಪ್ರಕರಣ ನಡೆಯಿತು ಅದನ್ನ ಸಮರ್ಥನೆ ಮಾಡ್ಕೊತಿದ್ದಾರೆ ಶಾಸಕರು ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಖಾನ್ ಅವರ ಬಂಧುವಾದ ಚಂದ್ರು ಕೊಲೆ ಆರೋಪಿಗಳನ್ನು ಸಮರ್ಥಿಸಿಕೊಂಡ್ರ ಹಾಗಿದ್ರೆ ಜಮೀರ್ ಅಹ್ಮದ್ ಖಾನ್ ಅನ್ನು ಪ್ರಶ್ನೆ ಬರ್ತಿದೆ ಈಗ ಚಂದ್ರು ಕೊಲೆ ಕೇಸಲ್ಲಿ ಶಾಸಕರ ಇದಂತ ಹೇಳಿಕೆ ಅಂತ ಜನ ಕೇಳ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಮಧ್ಯರಾತ್ರಿ ಚಂದ್ರುವಿನ ಮಾರಕಾಸ್ತ್ರಗಳಿಂದ ಇರಿತಾರೆ ಸಾಯಿಸುತ್ತಾರೆ ಆರೋಪಿಗಳಿಗೆ ಚಂದ್ರು ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಶಾಸ್ತ್ರೀಯ ಸಮರ್ಥನೆ ಮಾಡ್ಕೊತರ ಮಾತಾಡ್ತಾರೆ ಆರೋಪಿಗಳ ಸಮರ್ಥನೆಯನ್ನು ಮಾಡ್ಕೊಂಡ್ರು ಜಮೀರ್ ಅಹ್ಮದ್ ಖಾನ್ ಬ್ಲಡ್ ಲಾಸ್ ಆಗಿ ಚಂದ್ರು ಸಾವನ್ನಪ್ಪಿದ್ದಾನೆ ನೀನು ಕೊಲೆ ಮಾಡಿದ ಮೇಲೆ ಇರಿದ ಮೇಲೆ ಬ್ಲಡ್ ಲಾಸ್ ಆಗೇ ಸಾಯಿರು ಜಮೀರ್ ಅಹ್ಮದ್ ಖಾನ್ ಅವರ ಮಾತು ಚಂದ್ರು ತೊಡೆಗೆ ಚುಚ್ಚಿದ್ದಾರೆ ಬ್ಲಡ್ ಲಾಸ್ ಆಗಿ ಸಾವನ್ನಪ್ಪಿದ್ದಾನೆ ಆರೋಪಿಗಳಿಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂದ್ರೆ ರಕ್ತ ಬರತರ ಯಾಕೆ ಮಾಡಿದ್ರು ರಕ್ತ ಆಚೆಗೆ ಬಂದ ಮೇಲೆ ಬ್ಲಡ್ ಲಾಸ್ ಆಗುತ್ತೆ ಬ್ಲಡ್ ಲಾಸ್ ಆದ ಮೇಲೆ ಆಮ್ಲಜನಕ ಸಪ್ಲೈ ಕಡಿಮೆ ಆಗುತ್ತೆ ಆಮ್ಲಜನಕ ಸಪ್ಲೈ ಕಡಿಮೆ ಆದ ಮೇಲೆ ಮನುಷ್ಯ ಸಾಯ್ತಾನೆ ಸಿಂಪಲ್ ಲಾಜಿಕ್ ಇದು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಆಗುತ್ತೆ ಅಂತಾನೋ ಅಂದ್ರು ಜಮೀರ್ ಅಹ್ಮದ್ ಖಾನ್ ಬ್ರೇಕಿಂಗ್ ನ್ಯೂಸ್ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಆದ್ರೆ ತೊಡೆ ಚುಚ್ಚಿದ್ರು ನೀವು ಅರ್ಥ ಮಾಡ್ಕೊಳ್ಳಿ ಲಾಜಿಕ್ನ ಅವರದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ತೊಡೆ ಚುಚ್ಚಿದ್ರು ಬ್ಲಡ್ ಲಾಸ್ ಆಯ್ತು ಸಾವನ್ನಪ್ಪಿದ್ದಾರೆ ಇದು ಜಮೀರ್ ಅಹ್ಮದ್ ಖಾನ್ ಅವರ ಮಾತು ಅವನು ಕೊಲೆ ಮಾಡಬೇಕು ಇದ್ದಿರಲಿಲ್ಲ ಅದು ಮಾಡಿರೋ ತಪ್ಪು ಬಿಡ್ಬಿಟ್ಟು ಅವನು ಶಿಕ್ಷೆ ಆಗಬೇಕು ಅರೆಸ್ಟ್ ಮಾಡಿದಾನೆ ಅವನು ಶಿಕ್ಷೆ ಆಗಲೇಬೇಕು ಅಂತವ್ರು ನಾವು ಕಂಟ್ರೋಲ್ ಮಾಡಬೇಕು ಅವನು ಏನು ಮಾಡಿದ್ರೆ ತೊಡೆಗೆ ಚಾಚು ಚುಚ್ಚಿಬಿಟ್ಟಾನೆ ಆ ತೊಡೆ ಚಾಚು ಚುಚ್ಚಿ ಹಿಂದಲ್ಲಿ ಏನಾಗಿದೆ ಅದು ಬ್ಲಡ್ಡಿಂಗ್ ನಿಂತ್ಕೊಂಡಿಲ್ಲ ಆ ಬ್ಲಡ್ಡಿಂಗ್ ನಿಂತ್ಕೊಂಡಿಲ್ಲ ಏನಾಗಿದೆ ಕಂಟಿನ್ಯೂ ಬ್ಲಡ್ ಹೋಗಿ ಯಾವುದೋ ನರ ಕಟ್ ಆಗ್ಬಿಟ್ಟಿದೆ ಅವನು ನೀನ ಸಾಯ್ತಾ ಇರಲಿಲ್ಲ ಅವನು ನರ ಕಟ್ ಆಗಿ ಹಿಂದಲ್ಲಿ ಅವನು ಬ್ಲಡ್ಡಿಂಗ್ ನಿಂತಿಲ್ಲ ಹಾಗಾಗಿ ಏನ್ ಮಾಡಿದಾನೆ ಅವನು ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ಸತ್ತಿದ್ದಾರೆ ಮಾತಿ ಅಂತ ಹೇಳ್ಬಿಟ್ಟು ಅವನು ಕೊಲೆ ಮಾಡಬೇಕು ಹಿಂದಲ್ಲಿಲ್ಲ ಅದು ಮಾಡಿರೋ ತಪ್ಪು ಬಿಡ್ಬಿಟ್ಟು ಅವ್ನು ಶಿಕ್ಷೆ ಆಗಬೇಕು ಅರೆಸ್ಟ್ ಮಾಡಿದಾನೆ ಅವ್ನು ಶಿಕ್ಷೆ ಆಗಲೇಬೇಕು ಅಂತವ್ ನಾವು ಕಂಟ್ರೋಲ್ ಮಾಡಬೇಕು ಅವನು ಏನ್ ಮಾಡಿದ್ರೆ ತೊಡೆಗೆ ಚಾಚು ಚುಚ್ಚಿಬಿಟ್ಟಾನೆ ಆ ತೊಡೆ ಚಾಚು ಚುಚ್ಚಿ ಹಿಂದಲ್ಲಿ ಏನಾಗಿದೆ ಅದು ಬ್ಲಡ್ಡಿಂಗ್ ನಿಂತ್ಕೊಂಡಿಲ್ಲ ಆ ಬ್ಲಡ್ಡಿಂಗ್ ನಿಂತ್ಕೊಂಡಿಲ್ಲ ಏನಾಗಿದೆ ಕಂಟಿನ್ಯೂ ಬ್ಲಡ್ ಹೋಗಿ ಯಾವುದೋ ನರ ಕಟ್ ಆಗ್ಬಿಟ್ಟಿದೆ ಅವನು ನೀನ ಸಾಯ್ತಾ ಇರಲಿಲ್ಲ ಅವನು ನರ ಕಟ್ ಆಗಿ ಹಿಂದಲ್ಲಿ ಅವನು ಬ್ಲಡ್ಡಿಂಗ್ ನಿಂತಿಲ್ಲ ಹಾಗಾಗಿ ಏನ್ ಮಾಡಿದಾನೆ ಅವ್ನು ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಸತ್ತಿದ್ದಾರೆ ಸಾಯಿಸಬೇಕು ಅನ್ಕೊಂಡಿರಲಿಲ್ಲ ಆದ್ರೆ ತೊಡೆ ಚುಚ್ಚಿದ್ದಾರೆ ಬ್ಲಡ್ ಲಾಸ್ ಆಯ್ತು ಸತ್ತೋಗ್ಬಿಟ್ಟಿದ್ದಾರೆ ಇದು ಜಮೀರ್ ಅಹ್ಮದ್ ಖಾನ್ ಅವರ ಮಾತು ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಪಟೇಲ್ ರೇ ಜಮೀರ್ ಅಹ್ಮದ್ ಖಾನ್ ಅವರ ಈ ಹೇಳಿಕೆ ತಪ್ಪು ಮಾಡಿದ್ದಾರೆ ಆದ್ರೂ ತಪ್ಪಲ್ಲ ಅಂತಾನಾ ಹರೀಶ್ ನಾಗರಾಜ್ ಬೆಂಗಳೂರಿನ ಜಗಜೀವನ್ ರಾಮ್ ನಗರದ ಚಂದ್ರಶೇಖರ್ ಕೊಲೆ ಪ್ರಕರಣದಲ್ಲಿ ಆ ಕೊಲೆ ಪ್ರಕರಣದ ಬೆಂಕಿಯಲ್ಲಿ ಬಿಜೆಪಿ ಚಳಿ ಕಾಯಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಚಾಮರಾಜಪೇಟೆಯ ಕಾಂಗ್ರೆಸ್ನ ಶಾಸಕ ಜಮೀರ್ ಅಹ್ಮದ್ ರವರು ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ ಕೊಲೆ ಮತ್ತು ಕೊಲೆ ಪ್ರಯತ್ನ ಯಾವುದು ಕೂಡ ಅಪರಾಧ ಮತ್ತು ಅದು ತಪ್ಪು ಕೂಡ ಹೌದು ಆದರೆ ಜಮೀರ್ ಅಹ್ಮದ್ ರವರು ಚಂದ್ರಶೇಖರ್ ರವರಿಗೆ ಕೊಲೆ ಪ್ರಕರಣದಲ್ಲಿ ಚಂದ್ರಶೇಖರ್ ರವರನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಿಕ್ಕೆ ತೀರ್ಮಾನ ಮಾಡಲಿಲ್ಲ ಆದರೆ ಅವರ ತೊಡೆಗೆ ಚಾಕುವನ್ನು ಹಾಕಿದ್ರು ಚಾಕು ಹಾಕುವ ಸಂದರ್ಭದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿ ಅವರು ಏನು ಮೃತರಾದರು ಅನ್ನೋ ಮುಖಾಂತರ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಜಮೀರ್ ಅಹ್ಮದ್ ರವರ ಪ್ರಕಾರ ಚಂದ್ರು ರವರಿಗೆ ಚಾಕು ಹಾಕುವುದು ಕೂಡ ಸರಿಯಾ ಅಥವಾ ಚಾಕು ಹಾಕುವುದು ಅಥವಾ ಕೊಲೆ ಮಾಡೋದು ಎರಡು ಒಂದೇ ಯಾಕಂತ ಹೇಳಿದ್ರೆ ಒಬ್ಬ ಉದ್ದೇಶಪೂರ್ವಕವಾಗಿ ಏನು ಚಾಕು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಆತ ಕೊಲೆಗೆ ಪ್ರಯತ್ನ ಮಾಡ್ತಿದ್ದಾನೆ ಎಂಬುದೇ ಅರ್ಥ ಆದ್ರೆ ಜಮೀರ್ ಅಹ್ಮದ್ ರವರ ಈ ವಿವಾದಾತ್ಮಕ ಹೇಳಿಕೆ ಮತ್ತಷ್ಟು ತಿರುವು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗುತ್ತೆ ಆ ಮುಖಾಂತರ ಎಲ್ಲೊಂದು ಕಡೆ ಕೊಲೆಗಾರರಿಗೆ ಪರೋಕ್ಷವಾಗಿ ಅವರ ಮಾಡಿದಂತ ಕೃತ್ಯವನ್ನ ತಮ್ಮದೇ ಕ್ಷೇತ್ರದ ಅಲ್ಪಸಂಖ್ಯಾತರು ಆಗಿರುವುದರಿಂದ ಎಲ್ಲೊಂದು ಕಡೆ ಜಮೀರ್ ಅಹ್ಮದ್ ರವರ ಈ ಸಮರ್ಥನೆ ಕೊಲೆಗಾರರ ಪರವಾಗಿದೆ ಎಂಬ ಮಾತು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು ಹಾಗಾಗಿ ಜಮೀರ್ ಅಹ್ಮದ್ ರವರು ಕೊಲೆಗಾರರನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡ್ರೆ ಎಂಬ ಅನುಮಾನ ಕೂಡ ಇದರಲ್ಲಿ ಮೂಡ್ತಿರುವಂತದ್ದು ಜಮೀರ್ ಅಹ್ಮದ್ ರವರ ಈ ಹೇಳಿಕೆಗೆ ಬಹಳಷ್ಟು ಗೊಂದಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ರಕ್ತಸ್ರಾವದಿಂದ ಚಂದ್ರಶೇಖರ್ ಅವರು ಸತ್ತೋದ್ರು ಮತ್ತು ಯಾರೇ ಕೂಡ ಕೊಲೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಆದ್ರೆ ಚಾಕು ಹಾಕಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಚಾಕು ಹಾಕಿದವರದ್ದು ಅಪರಾಧ ಎಷ್ಟು ಮಟ್ಟಿಗೆ ಸರಿ ಕೆಲವೊಂದು ಕಡೆ ಅಪರಾಧ ಮಾಡಿದಂತವರಿಗೆ ಅಪರಾಧದ ಹಿನ್ನೆಲೆ ಮತ್ತು ಜಾತಿ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಅವರು ಬೆಂಬಲ ಕೊಟ್ಟರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಹರೀಶ್ ನಾಗರಾಜ್
थैंक यू सो मच चिदानंद पटेल क्षण महित अपडेट के समीर अहमद खान मीटिंग समुदाय सभेन उद्देश्य मतलब सदर्भली को उद्देश्य तड़क चुचिबिट् नर कटो अल्द ब्लड आचे बनु आ ब्लड आचे बंद मेले ब्लड लास आगो आव सतोबिट इदे समर्थन आरोप शिक्षा आगे अदर समर्थने हिंग ಇದು ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇತ್ತೀಚೆಗಷ್ಟೇ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಮಧ್ಯರಾತ್ರಿ ಚಂದ್ರಶೇಖರ್ ಚಂದ್ರು ಅನ್ನೋ ಹುಡುಗನನ್ನ ಅದು ಕಾರಣ ಹಲವಾರು ಏಕೆಂದರೆ ಗೃಹಮಂತ್ರಿಗಳು ಒಂದು ಕಾರಣ ಮಾನ್ಯ ಆಯುಕ್ತರು ಒಂದು ಕಾರಣ ಎಲ್ಲ ಕೊಟ್ಟ ಮೇಲೆ ಈಗ ಅದು ಬೇರೆ ಬೇರೆ ಎನ್ಕ್ವೈರಿಗೆ ಹೋಗ್ತಾ ಇದೆ ಮುಖ್ಯಮಂತ್ರಿಗಳು ಇನ್ನೂ ಎನ್ಕ್ವೈರಿ ಮಾಡಿಸ್ತಾ ಇದ್ದಾರೆ ಅದರ ಬಗ್ಗೆ ಕುಲಂಕುಶವಾಗಿ ತನಿಖೆ ನಡೆಸ್ತಿದ್ದಾರೆ ಆದರೆ ಅದಕ್ಕೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಮಾನ್ಯ ಕಾಂಗ್ರೆಸ್ ಶಾಸಕರು ಸಮರ್ಥನೆ ಮಾಡಿಕೊಂಡು ಆಗಬೇಕು ಪ್ಲಸ್ ಅದನ್ನ ಇಲ್ಲ ಇಲ್ಲ ಶಿಕ್ಷೆ ಆಗಬೇಕು ತಪ್ಪಾದರೆ ಅಂತಾನೂ ಹೇಳಬೇಕು ಅನ್ನೋ ರೀತಿಯಲ್ಲಿ ಸಮುದಾಯದ ಒಂದು ಸಭೆಯಲ್ಲಿ ಇದರ ಬಗ್ಗೆ ಮಾತಾಡ್ತಿದ್ರು.